ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಮತ್ತು ಈ ವಿಡಿಯೋದ ಅಂತ್ಯದಲ್ಲಿ ಕೂಡ ಡಿಸ್ಪ್ಲೇ ಮಾಡಲಾಗ್ತದೆ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಘೃತ ಸಂಸ್ಕೃತದಲ್ಲಿ ಘೃತ ಕನ್ನಡದಲ್ಲಿ ತುಪ್ಪ ಇಂಗ್ಲಿಷ್ನಲ್ಲಿ ಗಿ ವೀಕ್ಷಕರೇ ತುಪ್ಪ ಇಲ್ಲದೆ ಆಯುರ್ವೇದ ಔಷಧಿಗಳನ್ನು ನಾವು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ವೀಕ್ಷಕರೇ ಹಲವಾರು ಜನರು ಹೇಳ್ತಾರೆ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಹಾಗೆ ಹೀಗೆ ಹಾರ್ಟ್ ಸಮಸ್ಯೆ ಬರುತ್ತೆ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಸ್ಥೂಲಕಾಯ ಆಗ್ತದೆ ಥೈರಾಯ್ಡ್ ಬರ್ತದೆ ಇತ್ಯಾದಿ 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 ವೀಕ್ಷಕರೇ ನೀವು ಹಳೆ ಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದಂಥವ್ರನ್ನ ಕೇಳ್ರಿ ಎಷ್ಟು ವರ್ಷಗಳಿಂದ ಎಷ್ಟು ತಲೆಮಾರುಗಳಿಂದ ನಮ್ಮ ಭಾರತೀಯ ಪರಂಪರೆಯಲ್ಲಿ ತುಪ್ಪವನ್ನು ಆಹಾರದಲ್ಲಿ ಬಳಕೆ ಮಾಡ್ತಾ ಬಂದಿದ್ದಾರೆ ಎಷ್ಟೆಷ್ಟು ತುಪ್ಪದ ಖಾದ್ಯ ಪದಾರ್ಥಗಳು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯಲ್ಲಿ ಇತಿಹಾಸದಲ್ಲಿ ಆಗಿ ಹೋಗಿವೆ ಅಷ್ಟೊಂದು ತಲೆಮಾರು ತಲೆಮಾರುಗಳಿಂದ ಬಳಸ್ತಾ ಇದ್ದಂತಹ ಅವರಿಗೆ ತುಪ್ಪವನ್ನು ಅಷ್ಟೊಂದು ಬಳಕೆ ಮಾಡಿದ್ರೂ ಕೂಡ ಯಾಕೆ ಹೃದಯ ಸಂಬಂಧಿ ಕಾಯಿಲೆ ಇರಲಿಲ್ಲ ಆವಾಗ ಬಿ ಪಿ ಇರಲಿಲ್ಲ ಶುಗರ್ ಇರಲಿಲ್ಲ ಥೈರಾಯ್ಡ್ ಇರಲಿಲ್ಲ ಸ್ಥೂಲಕಾಯ ಇರಲಿಲ್ಲ ತುಪ್ಪವನ್ನು ತಿನ್ನಬೇಡಿ ತಿನ್ನಬೇಡಿ ಅಂತ ಈಗ ನಿಲ್ಸಿದ ಮೇಲೆ ಮತ್ತೆ ಯಾಕೆ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ಬೇಕು ತುಪ್ಪ ತಿನ್ನೋದು ಬಿಟ್ಟರು ಕೂಡ ಯಾಕೆ ಬಿ ಪಿ ಜಾಸ್ತಿ ಆಗ್ಬೇಕು ತುಪ್ಪ ತಿನ್ನೋದು ಬಿಟ್ಟರು ಕೂಡ ಸ್ಥೂಲಕಾಯ ಯಾಕೆ ಆಗ್ಬೇಕು ವೀಕ್ಷಕರೇ ಇಟ್ಸ್ ಎ ಮಿತ್ ತುಪ್ಪ ತಿನ್ನೋದ್ರಿಂದ ಅದೆಲ್ಲ ಬರುತ್ತೆ ಅನ್ನೋದು ಸುಳ್ಳು ಘೃತ ತುಪ್ಪ ಶ್ರೇಷ್ಠಾತಿ ಶ್ರೇಷ್ಠವಾದಂತಹ ಔಷಧಿಯೂ ಹೌದು ಆಹಾರವೂ ಹೌದು ಆಹಾರದ ರೂಪದಲ್ಲಿ ಬಳಕೆ ಮಾಡ್ಬೋದು ಔಷಧಿ ರೂಪದಲ್ಲೂ ಬಳಕೆ ಮಾಡ್ಬೋದು ನೀವು ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಯಾವ್ದರ ಜೊತೆಗೆ ಬಳಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ಔಷಧಿಯಾಗಿ ಪರಿಣಾಮ ಆಗ್ತದೆ ಯಾವ ಸಮಯದಲ್ಲಿ ಯಾವ ಊಟದ ಜೊತೆಗೆ ಬಳಕೆ ಮಾಡ್ತೀರಿ ಅನ್ನೋದ್ರ ಮೇಲೆ ಅದು ಆಹಾರವಾಗಿ ಪರಿಣಾಮ ಆಗ್ತದೆ ಇರಲಿ ಇದು ತುಪ್ಪದ ಮಹತ್ವವನ್ನು ತಿಳಿಸಲಿಕ್ಕೆ ಒಂದಿಷ್ಟು ಹಿನ್ನೆಲೆಯನ್ನ ಹೇಳಿದೆ ವೀಕ್ಷಕರೇ ತುಪ್ಪದಲ್ಲಿ ಯಾವುದು ಶ್ರೇಷ್ಠವಾದಂತಹ ತುಪ್ಪ ಗೋ ಘ್ರಿತ ಹಸುವಿನ ತುಪ್ಪ ಹಸು ಅಂದರೆ ಯಾವ ಹಸು ಆಕಳು ಅಂದರೆ ಯಾವ ಆಕಳು ದೇಸಿ ಆಕಳಿನ ಹಸು ದೇಸಿ ಆಕಳಿನ ದೇಸಿ ಹಸುವಿನ ತುಪ್ಪ ಶ್ರೇಷ್ಠಾತಿ ಶ್ರೇಷ್ಠವಾದದ್ದು ಇದು ಔಷಧಿಯ ಸ್ವರೂಪವನ್ನು ಹೊಂದಿರ್ತದೆ ಹಂಗಾರೆ ದೇಸಿ ಹಸು ಅಂದರೆ ಯಾವುದು ಇವತ್ತಿನ ದಿನಮಾನಗಳಲ್ಲಿ ಭಾಳಷ್ಟು ಹೈಬ್ರಿಡೈಸೇಷನ್ ಆಗಿಬಿಟ್ಟು ಬೇಕಾದಷ್ಟು ತಳಿಗಳು ಬಂದಿದೆ ದೇಸಿ ತಳಿ ಅಂದರೆ ಯಾವುದು ಹೆಂಗೆ ಕನ್ನಡಿ ದೇಸಿ ಹಸು ಅಂದರೆ ಯಾವುದು ಅನ್ನೋದೇ ಗೊತ್ತಾಗಲ್ಲ ವೀಕ್ಷಕರೇ ಹಸು ಕಪ್ಪಾಗಿರಬೇಕು ಮುಖ್ಯವಾಗಿ ಒಂದು ಅಥವಾ ಇದರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟರು ಕೆಂದ ಇದ್ರೂ ನಡೀತದೆ ಸ್ವಲ್ಪ ಬೆಳಗ್ಗೆ ಇದ್ರೂ ನಡೀತದೆ ಕಪ್ಪು ಹಸು ಶ್ರೇಷ್ಠವಾದ್ದು ಅದರಲ್ಲೂ ಕೂಡ ದುಬ್ಬ ಅಂತ ಹೇಳ್ತಾರೆ ಬೆನ್ನು ಅಂತ ಹೇಳ್ತಾರೆ ಮೇಲುಗಡೆ ಹಿಂಗೆ ಅದರ ಬೆನ್ನು ಹಿಂಗೆ ಊದಿರುತ್ತದೆ ಭುಜ ಊದಿರ್ತದೆ ಭುಜ ಅಂತಿರೋ ಡುಬ್ಬ ಅಂತಿರೋ ಬೆನ್ನು ಅಂತಿರೋ ಆ ಊದಿರುವಂತಹ ಎತ್ತರವಾಗಿರುವಂತಹ ಡುಬ್ಬವನ್ನ ಯಾವುದು ಹೊಂದಿರುತ್ತಲ್ಲ ಅದು ದೇಸಿ ಹಸು ಅದರ ಹಾಲಿನಿಂದ ಉತ್ಪತ್ತಿಯಾಗಿರುವಂತಹ ತುಪ್ಪ ಶ್ರೇಷ್ಠವಾದದ್ದು ಔಷಧೀಯ ಗುಣವನ್ನು ಹೊಂದಿದ್ದು ಇದು ಒಂದು ಮಾರ್ಕ್ ಇದು ನಮ್ಮ ದೇಸಿ ಹಸು ಇದು ನಮ್ಮ ಪರಂಪರೆಯಲ್ಲಿ ಪುರಾತನ ಪುರಾತನ ಕಾಲದಿಂದ ಬಂದಿರುವಂತಹ ತಳಿ ಅಂತ ನಡೀಲಿಕ್ಕೆ ಸೊ ಈ ತುಪ್ಪ ಎಷ್ಟು ಹಳೆಯದಾಗುತ್ತೋ ಅಷ್ಟು ಶ್ರೇಷ್ಠವಾದಂತಹ ಗುಣವನ್ನು ಹೊಂದುತ್ತೆ ಸರ್ ತುಪ್ಪ ಹಳೆದಾದ ಮೇಲೆ ಮುಗ್ಗಾಗ್ಬೋದಲ್ಲ ಕೆಟ್ಟೋಗ್ಬೋದಲ್ಲ ನೂರು ವರ್ಷ ಹಳೆಯದಾಗಿರುವಂತಹ ತುಪ್ಪಗಳನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ನೂರು ವರ್ಷ ಹಳೆಯ ತುಪ್ಪ ನಿಮ್ಮ ಹತ್ರೆಯಲ್ಲಿ ಬಂದು ಸರ್ ಅಂತ ನೀವು ಕೇಳ್ಬೋದು ನಿಮಗೆ ನೂರು ವರ್ಷ ಆಗಿದೆಯಾ ಅಂತ ನೀವು ಕೇಳ್ಬೋದು ವೀಕ್ಷಕರೇ ನಮ್ಮ ಭಾರಂಪರ ಭಾರತೀಯ ಪರಂಪರೆಯಲ್ಲಿ ಹಲವಾರು ಸಾಂಪ್ರದಾಯಿಕ ಮನೆತಾನಗಳಿವೆ ಸಾಂಪ್ರದಾಯಿಕವಾಗಿ ಪಾರಂಪರಿಕವಾಗಿ ಕೆಲವೊಂದು ಆಯುರ್ವೇದ ವೈದ್ಯಕೀಯ ಪದ್ಧತಿಗಳನ್ನು ನಡೆಸಿಕೊಂಡು ಬರ ಬಂದಿರುವಂತಹ ಫ್ಯಾಮಿಲಿಗಳಲ್ಲಿ ಈ ತುಪ್ಪಗಳನ್ನು ಮುಂದಿನ ಸಂತತಿಗೆ ಬೇಕು ಅಂತೇಳಿ ರಿಸರ್ವ್ ಮಾಡಿ ಇಟ್ಟು ಹೋಗಲಾಗ್ತದೆ ಆಸ್ತಿಗಳ ರೂಪದಲ್ಲಿ ನಾವು ತುಪ್ಪವನ್ನು ತಯಾರು ಮಾಡಿ ನಮ್ಮ ಮುಂದಿನ ಸಂತತಿಗೆ ಬೇಕು ಅಂತ ತಯಾರು ಮಾಡಿ ಹಿಟ್ಟು ಹೋಗ್ತೇವೆ ಪುರಾಣ ಕೃತ ಅಂತ ಹೇಳ್ತೇವೆ ಇದಕ್ಕೆ ಎಷ್ಟು ಹಳೆಯದಾಗ್ತದೋ ನೂರು ವರ್ಷ ಹಳೆಯದಾದಷ್ಟು ಕೂಡ ಇದಕ್ಕೆ ಹೆಚ್ಚು ಹೆಚ್ಚು ಪೊಟೆನ್ಸಿ ಬರ್ತಾ ಹೋಗುತ್ತೆ ಹಾಗಾರೆ ಕೆಡದಂಗೆ ಹೆಂಗೆ ಹೇಳ್ತಿದ್ರು ವೀಕ್ಷಕರೇ ಸಿಂಪಲ್ ಲಾಜಿಕ್ ಯಾವ ವಾತಾವರಣದಲ್ಲಿ ಬೆಳಕು ಇರ್ತದೆ ಯಾವ ವಾತಾವರಣದಲ್ಲಿ ಗಾಳಿ ಇರ್ತದೆ ಯಾವ ವಾತಾವರಣದಲ್ಲಿ ತೇವಾಂಶ ಇರ್ತದೆ ಅಂತಹ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಬೆಳಿತವೆ ಒಟ್ಟಾರೆ ಹೇಳಬೇಕು ಅಂದರೆ ಕ್ರಿಮಿಗಳು ಬೆಳಿತವೆ ಕ್ರಿಮಿಗಳು ಬೆಳಿಲಿಕ್ಕೆ ಆ ಕ್ರಿಮಿಗಳು ಉತ್ಪತ್ತಿಯಾಗಿ ಆ ಪದಾರ್ಥವನ್ನು ಕೆಡಿಸಲಿಕ್ಕೆ ಅದಕ್ಕೆ ಫೇವರಬಲ್ ಆಗಿರುವಂತಹ ವಾತಾವರಣ ಏನು ಮೊಟ್ಟ ಮೊದಲನೆಯದಾಗಿ ಬೆಳಕು ಇರಬೇಕು ಅದಕ್ಕೆ ಬೆಳಕಿನಲ್ಲಿ ಮಾತ್ರ ಜೀವಿಗಳು ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ನೆಕ್ಸ್ಟ್ ಆಕ್ಸಿಜನ್ ಬೇಕು ಒಟ್ಟಾರೆ ಗಾಳಿ ಬೇಕು ಗಾಳಿ ಇದ್ರೆ ಮಾತ್ರ ಜೀವಿಗಳು ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಬೆಳಲಿಕ್ಕೆ ಸಾಧ್ಯ ನೆಕ್ಸ್ಟ್ ತೇವಾಂಶ ನೀರಿನ ಅಂಶ ಇರಬೇಕಲ್ಲಿ ಅದಿದ್ದರೆ ಮಾತ್ರ ಅಂಥ ವಾತಾವರಣದಲ್ಲಿ ಜೀವಿಗಳು ಬ್ಯಾಕ್ಟೀರಿಯಾಗಳು ಫಂಗಸ್ಗಳು ಬೆಳಲಿಕ್ಕೆ ಸಾಧ್ಯ ಇವು ಮೂರುಗಳನ್ನು ಇಲ್ದಂಗೆ ಇಟ್ಟುಬಿಡ್ರಿ ತುಪ್ಪವನ್ನು ತಯಾರು ಮಾಡ್ತೀರಿ ತಯಾರು ಮಾಡುವಂತಹ ವಿಧಾನ ಭಾಳಷ್ಟು ಜನರಿಗೆ ಗೊತ್ತಿರ್ತದೆ ಅದು ಸರಿಯೇ ತಯಾರು ಮಾಡಿ ಇದನ್ನು ಎಂಥ ಕಂಟೈನರಲ್ಲಿ ಇರಬೇಕು ಅಂತಂದರೆ ಬೆಳಕಿರಬಾರ್ದು ಗಾಳಿ ಇರಬಾರ್ದು ನೀರಿನಂಶ ಇರಬಾರ್ದು ಅಂತಹ ಪ್ರದೇಶದಲ್ಲಿ ಅದನ್ನು ಸೀಲ್ ಮಾಡಿ ಭೂಮಿಯ ಒಳಗಡೆ ಹೂತು ಇಡಬೇಕು ಈ ರೀತಿ ನೂರು ವರ್ಷ ಹಿಟ್ರೂ ಕೂಡ ತುಪ್ಪ ಕೆಡಲ್ಲ ನೂರು ವರ್ಷದ ತಂತ್ರ ನೀವು ಅದನ್ನು ಓಪನ್ ಮಾಡಿ ನೋಡಿದರೆ ಅಷ್ಟೇ ತಾಜಾತನ ಇರ್ತದೆ ಅಷ್ಟೇ ಪೊಟೆಂಟೈಸ್ಡ್ ಆಗಿರ್ತದೆ ಅಷ್ಟೇ ಔಷಧಿಯುಕ್ತವಾಗಿರ್ತದೆ ಅಂದರೆ ಹೆಂಗೆ ವೀಕ್ಷಕರೇ ಬಹಳ ಸುಲಭವಾದ ವಿಧಾನ ಮಣ್ಣಿನ ಮಡಿಕೆಗಳನ್ನ ತಗೊಂಬನ್ನಿ ಮಣ್ಣಿನ ಮಡಿಕೆ ಸಿಗಲ್ವಾ ಜಾಡಿಗಳನ್ನು ತಗೊಂಬನ್ನಿ ಚೀನಿ ಮಿಟ್ಟಿಯಿಂದ ಮಾಡಿರುವಂತಹ ಉಪ್ಪಿನಕಾಯಿ ಜಾಡಿಗಳು ಇರ್ತಾವೆ ನೋಡಿದಿರ ಇವತ್ತಿಗೂ ಲಭ್ಯ ಆ ಜಾಡಿಗಳನ್ನು ತಗೊಂಬಂದು ತುಪ್ಪವನ್ನು ಕಾಯಿಸಿ ಆರಿಸಿದ ಮೇಲೆ ಜಾಡಿಗಳಲ್ಲಿ ಆ ತುಪ್ಪವನ್ನು ಹಾಕಿ ಅದರ ಲಿಡ್ಡನ್ನು ಹಾಕಿ ಲಿಡ್ಡಿಗೆ ಸಗಣಿಯಿಂದ ಪ್ಯಾಕ್ ಮಾಡಬೇಕು ವೀಕ್ಷಕರೇ ಸಗಣಿ ಕ್ರಿಮಿಗ್ನ ಗುಣವನ್ನು ಹೊಂದಿರ್ತದೆ ಅಥವಾ ಮೃತ್ತಿಕದಿಂದ ಮಣ್ಣಿನಿಂದ ಅದರ ಲಿಡ್ಡನ್ನು ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಿ ಅದರ ಮೇಲ್ಗಡೆ ಮತ್ತೆ ಒಂದು ಕಾಟನ್ ಬಟ್ಟೆಯಿಂದ ಅದನ್ನು ರ್ಯಾಪ್ ಮಾಡಬೇಕು ರ್ಯಾಪ್ ಮಾಡಿ ಆ ಮಣ್ಣಿನ ಜಾಡಿಯ ಸುಟ್ಟಲು ಕೂಡ ಮಣ್ಣನ್ನು ಮೆತ್ತಬೇಕು ಮಣ್ಣನ್ನು ನೀರಿನಲ್ಲಿ ಕಾಲಿಸಿ ಕೆಸರನ್ನು ಮಾಡಿ ಕೆಸರಿನಿಂದ ಮೆತ್ತಬೇಕು ಇಷ್ಟು ಮಾಡಿಬಿಟ್ರೆ ಸಾಕು ಇಷ್ಟು ಮಾಡಿ ನೆಲದಲ್ಲಿ ಅಗದು ಮುಚ್ಚಿ ಮಣ್ಣನ್ನು ಟೈಟಾಗಿ ಪ್ಯಾಕ್ ಮಾಡಿಬಿಡ್ಬೇಕು ಇಷ್ಟು ಮಾಡಿಬಿಟ್ರೆ ನಿಮಗೆ ಅಲ್ಲಿ ಗಾಳಿ ಹೋಗಲ್ಲ ಬೆಳಕು ಹೋಗಲ್ಲ ತುಪ್ಪ ಚೆನ್ನಾಗಿ ಕುದ್ದಿರುತ್ತೆ ಅದರಲ್ಲಿ ತೇವಾಂಶ ಅಂಶ ಸ್ವಲ್ಪ ಇರಲ್ಲ ಈ ಮೂರು ಇಲ್ಲ ಅಂದಮೇಲೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಲ್ಲ ಫಂಗಸ್ ಬೆಳೆಯಲ್ಲ ಕ್ರಿಮಿಗಳು ಬೆಳೆಯಲ್ಲ ಇಡಲಿಕ್ಕೆ ಹೆಂಗೆ ಸಾಧ್ಯ ಯಾವುದೇ ರೀತಿಯ ಕೆಮಿಕಲ್ ಪ್ರಿಸರ್ವೇಟಿವ್ ಬೇಕಾಗಿಲ್ಲ ಏನು ಮಾಡಬೇಕಾಗಿಲ್ಲ ಇದು ತುಪ್ಪವನ್ನು ನೂರು ವರ್ಷಗಳ ಕಾಲ ಪ್ರಿಸರ್ವ್ ಮಾಡಿ ಇಡುವಂತಹ ವಿಧಿ ವಿಧಾನ ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಇವತ್ತಿನೆಂದರೆ ತುಪ್ಪವನ್ನು ಶೇಖರಣೆ ಮಾಡಿ ಮುಂದಿನ ಸಂತತಿಗೋಸ್ಕರ ನಾವು ಬಿಟ್ಟು ಹೋಗಬೇಕು ಇದು ಒಳ್ಳೆಯ ಔಷಧಿ ಇದು ಯಾವ ಯಾವ ರೀತಿ ಯಾವ ಯಾವ ಕಾಯಿಲೆಗೆ ಈ ಪುರಾಣ ಘೃಥವನ್ನು ಬಳಕೆ ಮಾಡ್ಬೋದು ಔಷಧಿ ರೂಪದಲ್ಲಿ ಅನ್ನೋದನ್ನ ತಾವು ಅಪೇಕ್ಷೆ ಪಟ್ಟಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಕಾಮೆಂಟ್ಸ್ ಅಲ್ಲಿ ಕೇಳಿ ಖಂಡಿತವಾಗೂ ಮುಂದಿನ ಸಂಚಿಕೆಯಲ್ಲಿ ತುಪ್ಪವನ್ನು ಯಾವ ರೀತಿ ಔಷಧಿ ರೂಪದಲ್ಲಿ ಬಟ್ಟೆ